ಒಂದು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಯಾವ ರೀತಿ ಕ್ಯಾಪ್ಚರ್ ಆಗಿರ್ಬೋದು ಮೈಂಡಲ್ಲಿ, ಅದನ್ನು ಯಾವ ರೀತಿ ಹೊರಗೆ ತರೋದು, ಈ ರೀತಿ ಒಂದು ಭಿನ್ನ ಕಥಾವಸ್ತು ಇದ್ದಂಥ ಒಂದು ಚಿತ್ರ. ಅದಾದಮೇಲೆ ಈವಾಗ ತೊಗೊಂಡಿರೋದು ಕೂಡ ಒಂದು ಬೇರೆ ರೀತಿಯ ಚಿತ್ರ. ಇಟ್ಸ್ ನಾಟ್ ಲೈಕ್ ರೆಗ್ಯುಲರ್ ಕಮರ್ಷಿಯಲ್ ಮೂವಿ ಥರಲ್ಲ. ಒಂದಷ್ಟು ಯೋಚನೆ ಮಾಡಬೇಕು, ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಫಸ್ಟ್ ಹಾಫ್ ನೋಡುವಾಗ ಏನು 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 ಸಂಬಂಧ ಅಂತ. ಆಮೇಲೆ ಇದು ಹೇಳಿದಾಗೆ ಅದನ್ನು ಕ್ಲಾರಿಫೈ ಮಾಡ್ತಾ ಹೋಗ್ತಾರೆ, ಅದು ಉತ್ತರ ಕೊಡ್ತಾ ಹೋಗ್ತಾರೆ. ಸೊ ಅದರಿಂದ ಈ ಕರ್ಮ ಥಿಯರಿ ಅನ್ನೋದಿದೆ ಅಲ್ಲ, ಕರ್ಮ ಸಿದ್ಧಾಂತ, ಕರ್ಮಯೋಗ ಬೇರೆ. ಕರ್ಮಯೋಗ ಅಂದರೆ ನಮ್ಮ ಬಸವಣ್ಣನದು ಕಾಯಕ ಬೇಕಾಗಿಲ್ಲ. ಕರ್ಮ ಎರಡು ಥರ ಬರುತ್ತೆ ಕರ್ಮ ನಮ್ಮ ನಮ್ಮ ಒಂದು ರಿಲಿಜಿಯಸ್ ಟೆಕ್ಸ್ಟ್ಗಳಲ್ಲಿ. ಮೊದಲನೇ ಕರ್ಮ ಸಿದ್ಧಾಂತ, ಇನ್ನೊಂದು ಕರ್ಮಯೋಗ. ಕರ್ಮಯೋಗ ನಮ್ಮ ಬಸವಣ್ಣನದು. ಈ ಕರ್ಮ ಸಿದ್ಧಾಂತ ಏನಂತಂದರೆ ಮತ್ತೆ ಮತ್ತೆ ಜೀವನದಲ್ಲಿ ನಾವು ಏನು ಮಾಡ್ತೀವಿ ಅದನ್ನು ತಗೋತೀವಿ ವಾಪಸ್ಸು. ಇದು ಕೂಡ ಬಹಳ ಚರ್ಚಾಸ್ಪದ ವಿಷಯ. ಅದು ಕೂಡ ಅದನ್ನು ಒಂದು ಸರಳವಾದ ರೀತಿಯಲ್ಲಿ ಹೇಳೋದಕ್ಕೆ ನಿಜ ಕಷ್ಟಪಟ್ಟಿದ್ದಾರೆ. ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಹೇಳಿದ್ರೆ ನಮ್ಮ ರೇಖಾ ಮೇಡಮ್ ಅವ್ರು ನೋಡಿದಾಗ ನನಗೆ ನನ್ನ ಸ್ವಾರ್ಥ ಇರಲಿಲ್ಲ ಸ್ವಲ್ಪ. ಏನಂದ್ರೆ ನನಗೆ ತಕ್ಷಣ ಮೆಜೆಸ್ಟಿಕ್ ಪಿಕ್ಚರ್ ಅಂತ ಒಂದು ಹಾಡಿದೆ. ಆ ಹಾಡು ದರ್ಶನ್ ಅವರು ಫೋಟೋ ನೋಡ್ಕೊಂಡಿವರು ಡ್ರೀಮ್ ಹೋಗ್ತಾರೆ ಆ ಥರದ್ದು ಒಂದು ಸನ್ನಿವೇಶ. ಅದೇನಪ್ಪ ವಿಶೇಷ ನನಗೆ ಹಾಡು, ಯಾಕೆ ಅವ್ರು ನೋಡಿದಾಗೆಲ್ಲ ಜ್ಞಾಪಕ ಬರುತ್ತೆ ಅಂದರೆ, ಅಫ್ಕೋರ್ಸ್ ಅವ್ರು ಚೆನ್ನಾಗಿ ಮಾಡಿದ್ರೆ ಅದೆಲ್ಲ. ಆ ಫೋಟೋ ತೆಗೆದವ್ ನಾನು, ಅದು ದರ್ಶನ್ ಅವರ ಫಸ್ಟ್ ಪೋರ್ಟ್ಫೋಲಿಯೋ. ಅವ್ರು ಸ್ಟುಡಿಯೋಗೆ ಬಂದಾಗ ಸಿನಿಮಾ ಎಲ್ಲ ಮಾಡಬೇಕು ಅಂತಿದ್ದೀನಿ, ಅದರಿಂದ ಒಂದು ಫೋಟೋಶೂಟ್ ಮಾಡೋದು ಬಂದಾಗ ತೆಗೆದ ಫೋಟೋಸ್. ಅದರಿಂದ ನಿಮ್ಮ ನೋಡಿದಾಗ ನನಗೆ ಅದು ಕೂಡ ಜ್ಞಾಪಕ ಐತೆ. ಓಕೆ, ಈ ಸಿನಿಮಾ ಎಲ್ಲರಿಗೂ ಒಳ್ಳೇದಾಗಲಿ. ತೇಜ ಇನ್ನೂ ಒಂದಷ್ಟು ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಪ್ರಯೋಗಗಳನ್ನು ಮಾಡುವಾಗ ಆಗಲಿ ಅಂತ ನಾನು ಬಯಸ್ತಾ ಕನ್ನಡಕ್ಕೆ ಒಂದು ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡಲಿ, ಯಶಸ್ಸು ಕಾಣಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.